हाई फ्रेंड्स, वेलकम टू गौरी किचन आंड कलेक्षन. फ्रेंड्स, इवत नानु बोटी चाट एल्लारू तिंदिदीर अंत अन्सुत्ते. एल्लारिगू इष्ट आगुवंत ओंदु ईविनिंग स्नैक्स ना इवत माडोण. बन्नी माडो विधान नोडोण. मोदलिगे ओंदु ओले मेले बाण्ले इट्कोंडु बिसि माड्कोंडिदीनि. अदक्के बोटीनेल्ल हाकोळ्ता इदीनि. केलवोंद टैम एनागुत्ते, बोटी मेत्तगिरुत्ते, आ बोटीलि नावु चाट माडिद्रे अष्टु चेन्नागिरल्ल. ಈ ರೀತಿ ಸ್ವಲ್ಪ ಒಲೆ ಮೇಲೆ ಒಂದು ನಿಮಿಷ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಈ ರೀತಿ ತಿರುಗಿಸ್ಕೊಂಡು ಹಾಗೇ ಒಲೆ ಮೇಲೆ ಬಿಟ್ಬಿಡಬೇಕು. ಆಮೇಲೆ ತಣ್ಣಗಾಗಬೇಕು. ಇದು ತಣ್ಣಗಾದಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬಿಸಿಲೇ ಇದನ್ನು ಪುಡಿ ಮಾಡೋಕ್ಕೆ ಹೋದರೆ ಮೆತ್ತ ಮೆತ್ತಗೆ ಹಂಗಂಗೆ ಇರುತ್ತೆ. ನೋಡಿ, ಇವಾಗ ಒಂದು ಪಾತ್ರೆ ತೊಗೊಂಡು ಈ ಬೋಟಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಹಾಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪುಡಿ ಬೇಡ, ಸ್ವಲ್ಪ ಬಾಯಿ ಬಾಯಿಗೆ ಸಿಗಬೇಕು, ದಪ್ಪ ದಪ್ಪ. ಆ ರೀತಿ ಎಲ್ಲನೂ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಒಂದೇ ಥರ ಚಾಟ್ ತಿಂದು ಬೇಜಾರಾಗಿರುತ್ತೆ ಅನ್ನೋರು ಈ ರೀತಿ ಒಂದು ಅಪರೂಪಕ್ಕೆ ಒಂದ್ಸಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಟೊಮೊಟೊನ ತೊಗೊಂಡಿದ್ದೀನಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸೇವ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಟೊಮೆಟೊನು ಹಾಕಿದ್ದೀವಿ, ನಿಂಬೆಹಣ್ಣು ರಸನು ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಖಾರ ಜಾಸ್ತಿ ಇರಬೇಕು ಈ ಚಾಟ್ಗೆ. ನೋಡಿ, ಇವಾಗ ಹಾಕ್ಕೊಂಡ್ಮೇಲೆ ಎಲ್ಲನೂ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಳ್ಳೋಣ. ಸ್ಪೂನಲ್ಲಿ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಒಂದು ವೈಟ್ ಶೀಟಲ್ಲಿ, ನಾವು ಪೊಟ್ಟಣ ಕಟ್ಕೊಳ್ತೀವಲ್ಲ ಆ ರೀತಿ, ಈ ರೋಡ್ ಸೈಡಲ್ಲಿ ಹೆಂಗೆ ಚಾಟ್ ಮಾಡಿ ಕೊಡ್ತಾರೋ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾಯಿಲ್ಲ. ನ್ಯೂಸ್ ಪೇಪರ್ ಏನಕ್ಕೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರೋದ ಕಾರಣ ನಾನು ಪೇಪರ್ನ ಯೂಸ್ ಮಾಡಲ್ಲ, ನ್ಯೂಸ್ ಪೇಪರ್ನ. ಸೊ ಹಾಗೇ ನಾನು ಇದನ್ನು ವೈಟ್ ಶೀಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ, ಎ ಫೋರ್ ಶೀಟು. ಇದಕ್ಕೆ ಚಾಟ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಈ ಚಳಿಗೆ ತುಂಬ ಖಾರವಾಗಿ ಮತ್ತು ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ಈ ಬೋಟಿ ಚಾಟ್. ಮಾಡಿದ ತಕ್ಷಣ ತಿನ್ನಬೇಕು, ಇಲ್ಲಾಂದರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಬೋಟಿ, ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಈ ಬೋಟಿ ಚಾಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.